ಸೋಮವಾರ ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಕೋಟಗೆರೆಯಲ್ಲಿ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಗೆಲುವು ಸಾಧಿಸಿದ ಹಿನ್ನೆಲೆ ತುಮಕೂರು ನಗರದಲ್ಲಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದರು. ಕೋರಟಗೆರೆಯಲ್ಲಿ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಗೆಲುವು ಸಾಧಿಸಿದ ಹಿನ್ನೆಲೆ ತುಮಕೂರು ನಗರದ ಟೌನ್ಹಾಲ್ ವೃತ್ತದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಪರಮೇಶ್ವರ್ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದರು. ಇನ್ನು ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಶಿವಪ್ರಸಾದ್, ಪರಮೇಶ್ವರ್ ಅವರು ಗೆಲುವು ಸಾಧಿಸಿರುವ ಹಿನ್ನೆಲೆಯಲ್ಲಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಒತ್ತಾಯಿಸಿದರು. ಇನ್ನು ಈ ವೇಳೆ ಮುಖಂಡರುಗಳಾದ ಸೋಮಶೇಖರ್, ಪುನೀತ್, ಮಂಜುನಾಥ್ ಹಾಗೂ ಮತ್ತಿತರರು ಹಾಜರಿದ್ದರು. ತುಮಕೂರು ಜನತೆಗೂ ಹಾಗೂ ಕರ್ನಾಟಕ ಜನತೆಗೂ ನಮಸ್ಕಾರ. ಏನಿಲ್ಲ, ಈ ಸಲ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಬಹುಮತ ಬಂದಿದೆ ಹಾಗೂ ಪರಮೇಶ್ ಈ ಕ್ಷೇತ್ರದಲ್ಲಿ ಜಯ ಬರಿ ಮಾಡಿಸೋರೆ ಹಾಗೂ ಕೆ ಎನ್ ರಾಜಣ್ಣವರು ಸಹ ಗೆದ್ದಿದ್ದಾರೆ. ಏನಿಲ್ಲ, ಈ ಸಲ ದಲಿತರಿಗೆ ಒಂದು ಅವಕಾಶ ಕೊಟ್ಟರೆ ಮುಂದಿನ ಇನ್ನೂ 20 ವರ್ಷ ಈ ಸರ್ಕಾರ ಕಾಂಗ್ರೆಸ್ ಈ ಕರ್ನಾಟಕದಲ್ಲಿ ಇನ್ನೂ ಒಳ್ಳೆ ಆಡಳಿತ ಮಾಡ್ತಾರೆ ಹಾಗೂ ಈ ಸರ್ಕಾರದಲ್ಲಿ ನೆಕ್ಸ್ಟು BJP ಏನು ಈ ಸೌಲಭ್ಯ ಇಲ್ದಂಗೆ ಏನು ಇದು ಸಿಲಿಂಡರ್ ಆಗಲಿ ಒಂದು ಬೆಲೆ ಏರಿಕೆ ಆಗಲಿ ಯಾವುದೇ ಆಗಲಿ ಎಲ್ಲ ಥರನೂ ಇದಾಗಿದೆ. ಅದಕ್ಕಾಗಿ ನಮ್ಮ ದಲಿತರು ನಾಯಕರು ಒಬ್ಬರಿಗೆ ಪರಮೇಶ್ವರ ಸಾಹೇಬರಿಗೆ ಒಂದು ಅವಕಾಶ ಕೊಟ್ಟರೆ ನಮ್ಮ ಮುಂದಿನ ಸರ್ಕಾರದಲ್ಲಿ ಅವರ ನಾವು ಏನು ದಲಿತರು ಇದ್ರು ಇಡೀ ಕರ್ನಾಟಕದಲ್ಲಿ ನಾವು ನಿಂತ್ಕೊತೀವಿ ಅಂತ ಬೆಂಬಲಿಸ್ತೀವಿ ಅಂತ ನಾನು ಒಂದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ತುಮಕೂರು ಜನತೆಗೆ ಹಾಗೂ ನಮ್ಮ ಕರ್ನಾಟಕ ಜನತೆಗೆ ನಾವೆಲ್ಲ ದಲಿತರು ಮಾಡುವಂಥ ಧನ್ಯವಾದಗಳು. ಏನು ಈಗ 133 ಸೀಟು ನಮ್ಮ ಕಾಂಗ್ರೆಸ್ ಪಾರ್ಟಿ ಬಂದಿದೆ, ಅದರಲ್ಲಿ ಪ್ರಮುಖ ವ್ಯಕ್ತಿಗಳಾದಂಥ DK ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಸಿದ್ದರಾಮಯ್ಯ ಅವರು ಇರ್ಬೋದು, ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು, ಈಗ ಸೆಂಟ್ರಲಲ್ಲಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ಇದಕ್ಕೆಲ್ಲ ಮೂಲತಃ ಇವರೆಲ್ಲರೂ ಕಾರಣಕರ್ತ ಆಗಿರ್ತಾರೆ. ಈಗ ನಮ್ಮ ಕ್ಷೇತ್ರದಲ್ಲಿ ಹೋದ ಸಲ ಎಷ್ಟು ಬಂದಿತ್ತು ಅಂದರೆ 3-4 ಬಂದಿದ್ವು ಸೀಟ್ಗೆ ಕಾಂಗ್ರೆಸ್. ಈ ಸಲ ನಮ್ಮ ಪರಮೇಶ್ವರ್ ಸಾಹೇಬ್ರ ನೇತೃತ್ವದಲ್ಲಿ 7 ಸೀಟ್ ಗೆದ್ದಿದ್ವಿ ನಾವು, ಅದರಲ್ಲೂ ಎಲ್ಲ ಹೆಚ್ಚಿನ ಬಹುಮತದಲ್ಲೇ ಗೆದ್ದಿದ್ದಾರೆ. ಆ ನಮ್ಮ ಪರಮೇಶ್ವರ್ ಸಾಹೇಬ್ರು ದಲಿತರಾಗಿರೋದ್ರಿಂದ ದಯಮಾಡಿ ಎಲ್ಲ ಹೈಕಮಾಂಡ್ಗಾಗಲಿ ನಮ್ಮ ಕರ್ನಾಟಕ ಜನತೆಗೆ ಎಲ್ಲ ಕೋರ್ಕೊಂತಿರೋದು ಏನಂತಂದರೆ ನಮ್ಮ ದಲಿತರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ದಯಮಾಡಿ ಅವರಿಗೆ ಮುಖ್ಯ 2013 ಮುಖ್ಯಮಂತ್ರಿ ಸ್ಥಾನ ತಪ್ಪಿತ್ತು, ಈ ಸಲ ಅವರಿಗೆ ಸ್ವಲ್ಪ ಅವಕಾಶ ಬಂದಿದೆ. ದಯಮಾಡಿ ಎಲ್ಲ ಜನತೆಗೆ ಪ್ರಾರ್ಥನೆ ಮಾಡೋದು ಮುಖಂಡರಿಗೆ, ದಿಲ್ಲೀಲಿರೋ ಎಲ್ಲ ಹೈಕಮಾಂಡ್ ಅವರಿಗೆ, ಸೋನಿಯಾ ಗಾಂಧಿ ಸರ್ ಮೇಡಮ್ ಇರ್ಬೋದು, ರಾಹುಲ್ ಗಾಂಧಿ ಸಾಹೇಬ್ ಇರ್ಬೋದು, ಖರ್ಗೆ ಸಾಹೇಬ್ರು ಇರ್ಬೋದು, ಎಲ್ಲರೂ ದಯಮಾಡಿ ಪರಮೇಶ್ವರ್ ಸಾಹೇಬ್ರಿಗೆ ಈ ಸಲ ದಲಿತರಿಗೆ ಒಂದು ಅವಕಾಶ ಮಾಡಿಕೊಡಿ. ತುಮಕೂರು ನಗರದ ಶೇಷಾದ್ರಿಪುರಂ ಕಾಲೇಜಿನ ಬಳಿ ಇರುವ ವೀರಶೈವ ಹಾಸ್ಟೆಲ್ ಚೇಂಬರ್ ಒಳಗಡೆ ಇದ್ದ 60 ಕೊಳಕು ಮಂಡಲ ಹಾವು ಮರಿಗಳನ್ನ ಉರಗ ತಜ್ಞ ದಿಲೀಪ್ ರಕ್ಷಣೆ ಮಾಡಿದ್ದಾರೆ. ತುಮಕೂರು ನಗರದ ಶೇಷಾದ್ರಿಪುರಂ ಕಾಲೇಜಿನ ಬಳಿ ಇರುವ ವೀರಶೈವ ಹಾಸ್ಟೆಲ್ನ ಚೇಂಬರ್ ಒಳಗಡೆ ಕೊಳಕು ಮಂಡಲ ಹಾವು 60 ಹಾವಿನ ಮರಿಗಳು ಕಾಣಿಸಿಕೊಂಡಿದ್ದವು. ಯುವಕ ದೀಪಕ್ ಎಂಬುವಾತ ಡ್ರೈನೇಜ್ ಒಳಗೆ ಹಾವನ್ನು ಕಂಡು ತಕ್ಷಣ ವಾರಂಗಲ್ ಫೌಂಡೇಶನ್, ವನ್ಯಜೀವಿ ಜಾಗೃತ ಹಾಗೂ ಉರಗ ರಕ್ಷಣಾ ಸಂಸ್ಥೆಗೆ ಕರೆ ಮಾಡಿದ್ದಾರೆ. ಸಂಸ್ಥೆಯ ಉರಗ ತಜ್ಞ ದಿಲೀಪ್ ಮತ್ತು ಗುರುಕಿರಣ್ ಮತ್ತು ಮಹೇಶ್ ಸೇರಿ ಡ್ರೈನೇಜ್ ಒಳಗಿರುವ ಕೊಳಕು ಮಂಡಲ ಮತ್ತು 60 ಮರಿಗಳನ್ನು ಸುಮಾರು 1 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಹಾವನ್ನು ರಕ್ಷಣೆ ಮಾಡಿ ದೇವರಾಯನ ದುರ್ಗ ಅರಣ್ಯ ಪ್ರದೇಶಕ್ಕೆ ರವಾನಿಸಿದ್ದಾರೆ. ನಮಸ್ತೆ, ನನ್ನ ಹೆಸರು ದಿಲೀಪ್ ಅಂತ ಹೇಳಿ ತುಮಕೂರಲ್ಲಿ ವಾರಂಗಲ್ ಫೌಂಡೇಶನ್ ವನ್ಯಜೀವಿ ಹಾಗೂ ಉರಗ ರಕ್ಷಣಾ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ನಿನ್ನೆ ರಾತ್ರಿ ಸುಮಾರು 11 ಗಂಟೆಗೆ ಕಾಲ್ ಬರುತ್ತೆ. ತುಮಕೂರು ರಾಜೀವ್ ಗಾಂಧಿ ನಗರ ವೀರಶೈವ ಹಾಸ್ಟೆಲಿಂದ ಒಬ್ಬ ವಿದ್ಯಾರ್ಥಿ ಕಾಲ್ ಮಾಡ್ತಾನೆ, ನಮ್ಮ ಹಾಸ್ಟೆಲ್ ಹತ್ರ ಹಾವು ಸೇರಿಕೊಂಡಿದೆ ಅಂತ. ನಾನು ಮತ್ತು ನನ್ನ ಸಂಸ್ಥೆಯ ಗುರುಕಿರಣ ಇಬ್ಬರು ಹೋಗಿ ಸ್ಥಳಕ್ಕೆ ಹೋಗಿ ನೋಡಿದಾಗ ಚರಂಡಿ ಒಳಗಡೆ ಸುಮಾರು 6 ಅಡಿ ಉದ್ದದ ಕೊಳಕು ಮಂಡಲ ಹಾವನ್ನು ನೋಡ್ತೀವಿ. ಸುಮಾರು 60 ಮರಿಗೆ ಜನ್ಮ ನೀಡಿತ್ತು. ಸುಮಾರು 1 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಕೊಳಕು ಮಂಡಲ ಮತ್ತು 60 ಮರಿಗಳ ಹಾವನ್ನು ರಕ್ಷಣೆ ಮಾಡಿ ಸಮೀಪದ ಅರಣ್ಯ ಪ್ರದೇಶಕ್ಕೆ ರವಾನಿಸಿದ್ದೇವೆ. ತುಮಕೂರು ಸುತ್ತಮುತ್ತ ಎಲ್ಲಿಯಾದರೂ ಹಾವು ಇತರ ವನ್ಯಜೀವಿಗಳು ಕಂಡುಬಂದಲ್ಲಿ ನಮ್ಮ ಸಂಸ್ಥೆಗೆ ಕರೆ ಮಾಡಬೇಕೆಂದು ಮನವಿ ಮಾಡುತ್ತೇವೆ. ನಮಸ್ತೆ, ನನ್ನ ಹೆಸರು ದಿಲೀಪ್ ಅಂತ ಹೇಳಿ ತುಮಕೂರಲ್ಲಿ ವಾರಂಗಲ್ ಫೌಂಡೇಶನ್ ವನ್ಯಜೀವಿ ಹಾಗೂ ಉರಗ ರಕ್ಷಣಾ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ.
ನಿನ್ನೆ ರಾತ್ರಿ ಸುಮಾರು ಒಂದು 11 ಗಂಟೆಗೆ ಕಾಲ್ ಬರುತ್ತೆ. ತುಮಕೂರು ರಾಜೀವ್ ಗಾಂಧಿ ನಗರ ವೀರಶೈವ ಹಾಸ್ಟೆಲ್ ಇಂದ ಒಬ್ಬ ವಿದ್ಯಾರ್ಥಿ ಕಾಲ್ ಮಾಡ್ತಾನೆ, ನಮ್ಮ ಹಾಸ್ಟೆಲ್ ಹತ್ರ ಹೌಸ್ ಏರ್ಕೊಂಡಿದೆ ಅಂತ. ನಾನು ಮತ್ತೆ ನನ್ನ ಸಂಸ್ಥೆಯ ಗುರುಕಿರಣ ಇಬ್ರು ಹೋಗಿ ಸ್ಥಳಕ್ಕೆ ಹೋಗಿ ನೋಡಿದಾಗ ಚರಂಡಿ ಒಳಗಡೆ ಸುಮಾರು 6 ಅಡಿ ಉದ್ದದ ಕೊಳಕು ಮಂಡಲ ಹಾವನ್ನು ನೋಡ್ತೀವಿ. ಸುಮಾರು 60 ಮರಿಗೆ ಜನ್ಮ ನೀಡಿತ್ತು. ಸುಮಾರು 1 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಕೊಳಕು ಮಂಡಲ ಮತ್ತು 60 ಮರಿಗಳ ಹಾವನ್ನು ರಕ್ಷಣೆ ಮಾಡಿ ಸಮೀಪದ ಅರಣ್ಯ ಪ್ರದೇಶಕ್ಕೆ ರವಾನಿಸಿದ್ದೇವೆ. ತುಮಕೂರು ಸುತ್ತಮುತ್ತ ಎಲ್ಲಿಯಾದರೂ ಹಾವು ಇತರ ವನ್ಯಜೀವಿಗಳು ಕಂಡುಬಂದಲ್ಲಿ ನಮ್ಮ ಸಂಸ್ಥೆಗೆ ಕರೆ ಮಾಡಬೇಕೆಂದು ಮನವಿ ಮಾಡಿ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ನೊಣವಿನಕೆರೆ ಶ್ರೀ ಕಾಡಸಿದ್ದೇಶ್ವರ ಮಠಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಶ್ರೀ ಕಾಡಸಿದ್ದೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ನೊಣವಿನಕೆರೆ ಸೋಮಕಟ್ಟೆ ಶ್ರೀ ಕಾಡಸಿದ್ದೇಶ್ವರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಕರಿ ಋಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮೀಜಿಗಳು ಹಾಗೂ ಮಠದ ಕಿರಿಯ ಶ್ರೀಗಳಾದ ಅಭಿನವ ಶ್ರೀ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಸ್ವಾಗತಿಸಿದರು. ಡಿಕೆ ಶಿವಕುಮಾರ್ ಪತ್ನಿ ಉಷಾ, ಪುತ್ರ ಆಕಾಶ್, ಪುತ್ರಿ ಐಶ್ವರ್ಯ, ಅಳಿಯ ಅಮರ್ತ್ಯ ಸಿದ್ಧಾರ್ಥ್ ಕುಟುಂಬ ಸಮೇತರಾಗಿ ಆಗಮಿಸಿ ಪೂಜೆ ಸಲ್ಲಿಸಿದರು. ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ವೇಳೆ ಶ್ರೀಗಳ ದೇವಾಲಯದ ಅರ್ಚಕರು ಮತ್ತು ಡಿಕೆ ಶಿವಕುಮಾರ್ ಕುಟುಂಬಸ್ಥರ ಹೊರತುಪಡಿಸಿ ಸಾರ್ವಜನಿಕರಿಗೆ ನಿರ್ಬಂಧಿಸಲಾಗಿತ್ತು. ತಿಪಟೂರು ಶಾಸಕ ಕೆ ಷಡಕ್ಷರಿರವರು ಡಿಕೆ ಶಿವಕುಮಾರ್ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. ಡಿಕೆಶಿ ಆಗಮನ ಹಿನ್ನೆಲೆ ಮಠದ ಆವರಣದಲ್ಲಿ ಸೂಕ್ತ ಬಂದೋಬಸ್ತ್ ಮಾಡಲಾಗಿದ್ದು ಸಾವಿರಾರು ಜನ ಅಭಿಮಾನಿಗಳು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಜಯಘೋಷ ಕೂಗಿ ಹರ್ಷ ವ್ಯಕ್ತಪಡಿಸಿದರು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕಾಂಗ್ರೆಸ್ ಅಭ್ಯರ್ಥಿ ಅಶು ಕೆಂಪಟ್ಟಣ 2023 ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುಮತದಿಂದ ಗೆಲುವು ಸಾಧಿಸಿದ ಹಿನ್ನೆಲೆ ವಿಜಯೋತ್ಸವ ಆಚರಿಸಲಾಯಿತು. ತಾಲೂಕಿನ ಅರಿಬೆಂಚಿ ತಾಂಡಾದಲ್ಲಿ ಗುಲಾಲ ಹಚ್ಚಿ ಯುವಕರು ಮತ್ತು ಬಂಜಾರ ಮಹಿಳೆಯರಿಂದ ಅಭಿಮಾನದ ನೃತ್ಯ ಮಾಡಲಾಯಿತು. ಬಂಜಾರ ಹಾಡಿಗೆ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿ ಸಂಭ್ರಮಾಚರಣೆ ನಡೆಸಿದರು. ನಾನು ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ರೇಸ್ನಲ್ಲಿ ಇಲ್ಲ ಎಂದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಎಚ್ ಮುನಿಯಪ್ಪ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಗೆಲುವು ಸಾಧಿಸಿದ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ನಾನು ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ರೇಸ್ನಲ್ಲಿ ಇಲ್ಲ. ಶಾಸಕರು ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. 10 ವರ್ಷಗಳಿಂದ ದೇವನಹಳ್ಳಿಯಲ್ಲಿ ಕಾಂಗ್ರೆಸ್ ಗೆದ್ದಿರಲಿಲ್ಲ. ಆದರೆ ಈ ಬಾರಿ ಜನರು ಆಶೀರ್ವಾದ ಮಾಡಿದ್ದಾರೆ, ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸುತ್ತೇನೆ. ಜನರಿಗೆ ನಾವು ಗ್ಯಾರಂಟಿ ಕಾರ್ಡ್ಗಳ ಮಾತನ್ನ ಕೊಟ್ಟಿದ್ವಿ, ಅದನ್ನ ನುಡಿದಂತೆ ನಡೆಯುತ್ತೇವೆ. ಮೊದಲ ಹಂತದಲ್ಲಿ ಮಾಡ್ತೇವೆ ಎಂದು ದೇವನಹಳ್ಳಿಯಲ್ಲಿ ಕೆಎಚ್ ಮುನಿಯಪ್ಪ ಹೇಳಿಕೆ ನೀಡಿದರು. ಇದಕ್ಕೋಸ್ಕರವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶಿವಕುಮಾರ್ ಅವರು, ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ಅವರು, ಮೇಲ್ಮನೆಯ ನಾಯಕರಾದ ಹರಿಪ್ರಸಾದ್ ಅವರು, ನಾವೆಲ್ಲರೂ ಸೇರಿ ಕೆಲಸ ಮಾಡಿದ್ದೀವಿ. ರಾಜ್ಯದ ಉದ್ಯೋಗಿಗಳು ಕೂಡ ವೀರಪ್ಪ ಅವರು ಸಮೇತ ನಾವೆಲ್ಲ ಕೆಲಸ ಮಾಡಿದ್ವಿ. ದೇವರು ಜನ ಆಶೀರ್ವಾದ ಮಾಡಿದ್ರು. ಜನರಿಗೆ ಒಂದು ಮ್ಯಾಂಡೇಟ್ ಅನ್ನು ನಾವು ಕೂಡ ಕೊಟ್ಟಿದ್ದೀವಿ, ಗ್ಯಾರಂಟಿ. ಆ ಕೆಲಸವನ್ನು ನಾವು ಮಾತು ಹೇಳಿದ್ದೇವೆ, ನಾವು ನಡೆದಂತೆ ನಡೀತೇವೆ. ಆ ಕೆಲಸ ಮೊದಲನೇ ಹಂತದಲ್ಲಿ ತಗೊಳ್ತೇವೆ. ಜನ ಆಶೀರ್ವಾದಕ್ಕೆ ಅವರಿಗೆ ಅಭಿನಂದನೆ, ಕೃತಜ್ಞತೆ. ವಿಶೇಷವಾಗಿ ದೇವನಹಳ್ಳಿ ಮತ್ತು ಕ್ಷೇತ್ರದಲ್ಲಿ 10 ವರ್ಷದಿಂದ ಕಾಂಗ್ರೆಸ್ ಇರುವಂಥ ಜಾಗದಲ್ಲಿ ಎಲ್ಲ ನಾಯಕರು, ಬ್ಲಾಕ್ ಪ್ರೆಸಿಡೆಂಟ್ಸ್, ಜಿಲ್ಲಾ ಪರಿಷತ್ ಮೆಂಬರ್ಸ್, ತಾಲೂಕು ಸಮಿತಿ ಮೆಂಬರ್ಸ್, ಪಂಚಾಯತ್ ಮೆಂಬರ್ಸ್, ಚೇರ್ಮನ್ಸ್ ಮತ್ತು ಎಲ್ಲ ಮತದಾರರು ಪಕ್ಷಾತೀತವಾಗಿ ಆಶೀರ್ವಾದ ಮಾಡಿದರೆ ಇಲ್ಲಿನ ಕಾರ್ಯಕ್ರಮಗಳೇನಿದೆ, ನಮ್ಮ ಕಾಂಗ್ರೆಸ್ನ ಮುಖಂಡರು ಏನು ಹೇಳ್ತಾರೆ, ಆ ಕೆಲಸಗಳನ್ನು ಕಲ್ಪನಾಬದ್ಧವಾಗಿ ಮಾಡುತ್ತೀವಿ ಅಂತ. ಶಿರಾ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದ ಕ್ಷೇತ್ರದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಾಜಿ ಸಚಿವ ಟಿಬಿ ಜಯಚಂದ್ರ ಅವರು ಪ್ರತಿಸ್ಪರ್ಧಿ ಜೆಡಿಎಸ್ ಆರ್ ಉಗ್ರೇಶ್ ವಿರುದ್ಧ ಗೆಲುವು ಸಾಧಿಸುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ.
ಕಳೆದ ಉಪಚುನಾವಣೆಯಲ್ಲಿ ರಾಜ್ಯ ಸರ್ಕಾರದ ಬಲದಿಂದ ಗೆಲುವು ಸಾಧಿಸಿದ ಭಾಜಪ ಮೂರನೆಯ ಸ್ಥಾನ ಪಡೆಯುವ ಮೂಲಕ ತೃಪ್ತಿ ಪಡೆದಿದೆ. ಮತದಾರರ ಭಾಜಪದಲ್ಲಿ ಶಾಸಕರ ಆಪ್ತರು ರಾಜಕೀಯ ಧೋರಣೆಗೆ ಬೇಸತ್ತು ಜಯಚಂದ್ರ ಅವರ ಕೈ ಹಿಡಿದಿದ್ದಾರೆ. ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಶಿರಾ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಅಭೂತಪೂರ್ವ ಜಯಭೇರಿ ಬಾರಿಸಿದ್ದಾರೆ. ತುಮಕೂರಿನಿಂದ ಮತ ಎಣಿಕೆ ನಂತರ ತಮ್ಮ ಕ್ಷೇತ್ರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಅವರ ಅಭಿಮಾನಿ ರಾಷ್ಟ್ರೀಯ ಹೆದ್ದಾರಿ 48ರ ಕರಿಜವನಹಳ್ಳಿ ಟೋಲ್ ಬಳಿ ಆಗಮಿಸಿದ ಜಯಚಂದ್ರ ಅವರನ್ನು ಭರ್ಜರಿ ಸನ್ಮಾನಿಸಿ ಕ್ಷೇತ್ರಕ್ಕೆ ಬರಮಾಡಿಕೊಂಡರು. ನಮಸ್ಕಾರ. ಇಂತ ಅಭೂತಪೂರ್ವಕವಾಗಿರ್ತಕ್ಕಂತ ಜಯವನ್ನ ನಾನು ನೋಡಿದ್ದು 2008ರಲ್ಲಿ. ಎಂಬತ್ತೊಂಬತ್ತು 2008ರಲ್ಲಿ ಬಿಟ್ಟರೆ ಇದು ಇನ್ನು ಎಣಿಕೆ ಆಗ್ತಾ ಇದೆ. 30,000 ಲೀಡ್ ಬರ್ತಾ ಇದೆ. ನಿಮ್ಮೆಲ್ಲರ ಪರಿಶ್ರಮ, ನಿಮ್ಮೆಲ್ಲರ ಪ್ರೀತಿಗೆ ಬೆಲೆ ಸಿಕ್ಕಿದೆ ಇವತ್ತು. ನಾನು ನಿಮ್ಮೆಲ್ಲರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳು, ಕೋಟಿ ಕೋಟಿ ಧನ್ಯವಾದಗಳು. ನಾನು ಈಗ ಸೂರತ್ ಹೋಗಿ ದೇವಸ್ಥಾನ ಅಲ್ಲೆಲ್ಲ ಹೋಗಿ ತದನಂತರ 8 ಗಂಟೆಗೆ ಬೆಂಗಳೂರಿಗೆ ಹೋಗಬೇಕಾಗಿದೆ. ಕಾಂಗ್ರೆಸ್ 133 ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.